Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಪ್ರೀತು ನಿಂತ್ಕೋ. ಏನಾಗಿದೆ ನಿಮಗೆ? ನನ್ನ ಹತ್ರ ನೀನ್ ಹೇಳ್ಬೇಕಾದ್ರೂ ಮಾತಾಡು, ಆದ್ರೆ ಅಮ್ಮನ ಹತ್ರ ಹಾಗ ಮಾತಾಡೋದು ಏನು? ನಿನ್ಗೆ ಅರಮನೆ ಸಿಂಹಾಸನ ಸಿಕ್ಕಿದೆ ಅಂತ ಅನ್ಕೊಂಡಿದ್ಯಾ? ಒಂದು ಸತ್ಯ ತಿಳ್ಕೋ ಪ್ರೀತು, ಇಲ್ಲಿ ಯಾವ ಸೀಟು ಯಾವ ಪೋಸ್ಟು ಪರ್ಮನೆಂಟ್ ಅಲ್ಲ. ಮನುಷ್ಯನ ಬದುಕೆ ಗ್ಯಾರಂಟಿ ಇಲ್ಲ, ಅಂತದ್ರಲ್ಲಿ ಅವ್ನು ಮಾಡೋ ಕೆಲಸ ಗ್ಯಾರಂಟಿ ಇದೆಯಾ? ಅಲ್ಲ ಪ್ರೀತು, ಅಮ್ಮ ಅಷ್ಟೆಲ್ಲ ಹೇಳಿದ್ರು, ಆ ಪ್ರಾಜೆಕ್ಟ್ ಅಲ್ಲಿ ಹೇಗ್ ತಪ್ಪಾಯ್ತು? ಆ ಟೆಂಡರ್ ಏನಾದ್ರೂ ನಮ್ಗೆ ಸಿಕ್ಕಿದ್ರೆ ಎಷ್ಟೋ ಜನ ಬಡವರಿಗೆ ಮನೆ ಕಟ್ಟಿಸ್ಕೊಟ್ಟು ಅವ್ರಿಗೆ ಸಹಾಯ ಆಗೋ ತರ ಮಾಡಬಹುದಾಗಿತ್ತು. ಆ ದೇವ್ರು ನಮ್ಗೆ ಸಾಕಷ್ಟು ಕೊಟ್ಟಿದ್ದಾನೆ ಪ್ರೀತು, ಸಿಕ್ಕಿದ್ರಲ್ಲಿ ಇರೋದ್ರಲ್ಲಿ ಸಂತೋಷ ಪಡಬೇಕು. ಅದನ್ನ ಬಿಟ್ಟು ಅತಿ ಆಸೆ ಪಟ್ರೆ ಆಗೋದು ಅನಾಹುತ. ಇವತ್ತು ನೀನ್ ತಗೊಂಡ ಒಂದು ತಪ್ಪು ನಿರ್ಧಾರದಿಂದ ಎಷ್ಟು ಬಡ ಜನರಿಗೆ ಅನ್ಯಾಯ ಆಗಿದೆ ಗೊತ್ತಾ? ನೀವ್ ಈ ರೀತಿ ತಲೆ ತಗ್ಸಿ ನಿಂತ್ರೆ ಆಗಿರೋ ತಪ್ಪನ್ನಂತೂ ಸರಿ ಮಾಡೋದಕ್ಕಾಗಲ್ಲ. ಆದ್ರೆ ಯಾಕೆ ತಪ್ಪು ಮಾಡಿದ್ರಿ ಅಂತನಾದ್ರೂ ಹೇಳಿ. ಏನೇ ಕೆಲಸ ಮಾಡೋವಾಗ್ಲೂ ನಿಮ್ಮ ಅಣ್ಣನ ಸಲಹೆ ತಗೋತಿದ್ರಿ, ಆದ್ರೆ ಈ ವಿಷಯದಲ್ಲಿ ಯಾಕೆ ನೀವ್ ಅವ್ರ ಹತ್ರ ಏನು ಕೇಳಲಿಲ್ಲ? ಏನಾಗಿದೆ ಪ್ರೀತು ನಿನ್ಗೆ? ಅತ್ತೆಗೆ ಎದ್ರು ಮಾತಾಡಿದ್ಯಾ? ಅವ್ರಿಗೆ ಎದ್ರು ಮಾತಾಡೋಷ್ಟು ದೊಡ್ಡ ಮನುಷ್ಯ ಆಗೋಗಿದ್ಯಾ ನೀನು? ಆ ಕೇಡಿಗಳು ಖಂಡಿತ ಇದನ್ನ ನೋಡಿರ್ತಾರೆ. ನಿಮ್ಮ ಅಣ್ಣನ ಮುಖಕ್ಕೆ ಸರಿಯಾಗಿ ಹೋಗಿ ಈಗ. ಪ್ರೀತು, ನಿನ್ನನ್ನ ಕೇಳ್ತಾ ಇರೋದು, ಮಾತಾಡು. ಇದೆಲ್ಲ ಗೊತ್ತಿದ್ದು ಮಾಡ್ತಾ ಇದ್ಯಾ, ಗೊತ್ತಿಲ್ಲದೆ ಮಾಡ್ತಾ ಇದ್ಯಾ? ಅಲ್ಲ ಬ್ರೋ, ನನಗಿಂತ ಮುಂಚೆ ಕಂಪನಿ ಸಿಇಒ ನಿಂತಾನೆ ಆಗಿತ್ತು. ನಿನ್ನ ಆ ಪೋಸ್ಟ್ ಇಂದ ಇಳಿಸಿ ಆ ಪೋಸ್ಟ್ ನನ್ಗೆ ಕೊಟ್ರೆ ಯಾಕೆ? ನಿನಗೆ ಜವಾಬ್ದಾರಿ ಇಲ್ಲ ಅಂತ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.